ಇದು ಸೋಯಾ ಅವರಿಗೆ ಕಾಡುವಂತಹ ಬಹು ಮುಖ್ಯ ಕೀಟ ಬೀದರ್ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಇದರ ಬಾಧೆ ಹೆಚ್ಚಾಗಿದ್ದು ಹತೋಟಿಗೆ ರೈತರು ರಾಸಾಯನಿಕಗಳನ್ನ ಸಿಂಪರಣೆ ಮಾಡ್ತಾ ಇದ್ದಾರೆ ಆದರೆ ಜೈವಿಕ ನಿಯಂತ್ರಣ ಹೆಚ್ಚು ಪರಿಣಾಮಕಾರಿ ಅನ್ನೋದು ತಜ್ಞರ ಅಭಿಪ್ರಾಯ ಈ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ರೈತರಲ್ಲಿ ಅರಿವು ಮೂಡಿಸಲಾಯಿತು ರಾಜ್ಯದಲ್ಲಿ ಬೆಳೆಯಲಾಗುವ ಬಹುಮುಖ್ಯ ದ್ವಿದಳ ಮತ್ತು ಎಣ್ಣೆಕಾಳಿನ ಬೆಳೆ ವಿವಿಧ ಭಾಗಗಳಲ್ಲಿ ಇದರ ಬೇಸಾಯವಿದ್ದು ಬೀದರ್ ಜಿಲ್ಲೆಯೊಂದರಲ್ಲೇ ಸುಮಾರು 1.8 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಇದನ್ನ ಬೆಳೆಯಲಾಗುತ್ತೆ ರೋಗಗಳ ಬಾಧೆ ಹೆಚ್ಚು ಅಂತಾನೆ ಹೇಳಬಹುದು ಸಕಾಲದಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳದೆ ಹೋದ್ರೆ ಉತ್ತಮ ಫಸಲು ಪಡೆಯುವುದು ಬಲು ಕಷ್ಟ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ನಷ್ಟ ಉಂಟು ಮಾಡ್ತಾ ಇರುವ ಕೀಟ ಅಂದ್ರೆ ಅದು ಎಲೆ ತಿನ್ನುವ ಕೀಟ ರೈತರು ಇದನ್ನ ಆಡು ಭಾಷೆಯಲ್ಲಿ ರಬ್ಬರ ಹುಳು ಅಂತ ಕರೆಯೋದುಂಟು ಸಾಮಾನ್ಯವಾಗಿ ರೈತರು ಈ ಹುಳು ಕಂಡ ತಕ್ಷಣ ತರಹೇವಾರಿ ರಾಸಾಯನಿಕ ಔಷಧಿಗಳನ್ನ ಸಿಂಪರಣೆ ಮಾಡ್ತಾರೆ ಇದರಿಂದ ಖರ್ಚು ಹೆಚ್ಚಾಗುತ್ತೆ ಹೊರತಾಗಿ ಕೀಟ ಸಂಪೂರ್ಣವಾಗಿ ಹತೋಟಿಗೆ ಬರುವುದಿಲ್ಲ ಆದ್ದರಿಂದ ಮೈಟರೇಜಿಯಂ ರಿಲೈ ಅನ್ನೋ ಜೈವಿಕ ಕೀಟ ಶಿಲೀಂದ್ರನಾಶಕ ಹೆಚ್ಚು ಪರಿಣಾಮಕಾರಿ ಅನ್ನೋದು ತಜ್ಞರ ಅಭಿಪ್ರಾಯ ರೈತರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಮತ್ತು ಕೃಷಿ ಇಲಾಖೆ ಭಾರ್ಕಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ಜಿಲ್ಲೆಯ ಮಾಸಿಮಾಡು ಗ್ರಾಮದಲ್ಲಿ ಕ್ಷೇತ್ರ ಭೇಟಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಕೀಟಶಾಸ್ತ್ರಜ್ಞರು ಮತ್ತು ಕೃಷಿ ಅಧಿಕಾರಿಗಳು ಅಲ್ಲಿ ನೆರೆದ ರೈತರಿಗೆ ಎಲೆ ತಿನ್ನುವ ಹುಳುವಿನ ಜೈವಿಕ ಹತೋಟಿ ಬಗ್ಗೆ ತಿಳಿ ಹೇಳಿದ್ರು ಅಷ್ಟೇ ಅಲ್ಲ ಮೈಟರೈಜಿಯ ರಿಲೈ ಅನ್ನೋ ಜೈವಿಕ ಕೀಟ ಶಿಲೀಂದ್ರ ನಾಶಕವನ್ನ ರೈತರಿಗೆ ವಿತರಿಸಿ ಸುಮಾರು 50 ಎಕರೆ ಪ್ರದೇಶದಲ್ಲಿ ಸಿಂಪರಣೆ ಮಾಡಿ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಲಾಯಿತು ವಿಶ್ವವಿದ್ಯಾಲಯ ರಾಯಚೂರು ಜೈವಿಕ ನಿಯಂತ್ರಣ ವಿಭಾಗ ರಾಯಚೂರು ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಮತ್ತು ಕೃಷಿ ಇಲಾಖೆ ಭಾಲ್ಕಿ ತಾಲೂಕದ ವತಿಯಿಂದ ಇವತ್ತೇನದ ಮಾಸಿಮಾಡ ಗ್ರಾಮದಲ್ಲಿ ಏನದ ನಾವು ದೊಡ್ಡ ಪ್ರಮಾಣದಲ್ಲಿ ಏನದ ಈ ಒಂದು ಸೋಯಾ ಅವರೇ ಏನೇನು ಎಲೆ ತಿಂತಕ್ಕಂಥ ಏನು ಹುಳು ಕಾಣಿಸ್ಕೊಳ್ತಾ ಇದೆ ಅದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಜೈವಿಕವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ಇದರ ಸಾಕಷ್ಟು ಏನದ ಅಣುಜೀವಿಗಳನ್ನು ಅಥವಾ ಜೀವಿಗಳನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಅವುಗಳನ್ನು ಯಾವ ರೀತಿ ಬಳಕೆ ಮಾಡಿ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಹುಳುವನ್ನು ಅಂತಕ್ಕಂಥದ್ದನ್ನು ಇವತ್ತು ನಾವು ಪ್ರಾಯೋಗಿಕವಾಗಿ ರೈತರ ಹೊಲದಲ್ಲಿ ಏನನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲರೂ ಇಲ್ಲಿ ಹಾಕ್ಕೊಂಡಿದ್ದೀವಿ ಈ ಸೋಯಾ ಅವಧಿಯಲ್ಲಿ ಬರುವಂಥ ವಿವಿಧವಾದ ಕೀಟಗಳು ಅದರಲ್ಲೂ ಕೂಡ ಪ್ರಮುಖವಾಗಿ ನಮ್ಮ ರೈತರಿಗೆ ಅತ್ಯಂತ ಹಾನಿ ಮಾಡುವಂಥ ಕೀಟಗಳನ್ನು ಅಂತಂದರೆ ಎಲೆ ತಿನ್ನುವ ಕೀಟಗಳು ಅಂತ ಹೇಳ್ತಾರೆ ಅದು ಬಹಳಷ್ಟು ಪ್ರಮಾಣದಲ್ಲಿ ಒಂದು ಸೋಯಾ ಅವಧಿಯಲ್ಲಿ ಬಂದು ನಮ್ಮ ರೈತರ ಇಳುವರಿಯಲ್ಲಿ ಬಹಳ ಗಣನೀಯವಾಗಿ ಕಡಿಮೆ ಮಾಡುವಂಥ ಒಂದು ಈ ಒಂದು ಕೀಟನ ಯಾತ್ರ ನಾವು ಹತೋಟಿ ಮಾಡ್ಬೋದು ಆ ಜೈವಿಕ ಕೀಟ ಸಿಲಿಂದ್ರ ನಾಶಕದಲ್ಲಿ ಪ್ರಮುಖವಾಗಿ ನಾವು ಇಲ್ಲಿ ಒಂದು ಸೋಯಾ ಅವರಿಯಲ್ಲಿ ನಾವು ಯಾವುದೇ ಒಂದು ಪ್ರಾತ್ಯಕ್ಷಿಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಮೆಟರಿಜಮ್ ರಿಲೇ ಅನ್ನೋಂಥ ಒಂದು ಜೈವಿಕ ಕೀಟ ಸಿಲಿಂದ್ರ ನಾಶಕ ಈ ಜೈವಿಕ ಕೀಟ ಸಿಲಿಂದ್ರ ನಾಶಕ ಏನ್ ಕೆಲಸ ಮಾಡ್ತದೆ ಅಂತಂದ್ರೆ ಈ ಒಂದು ಎಲೆ ತಿನ್ನುವ ಕೀಟಗಳು ಏನಿರ್ತವೆ ಅದರಲ್ಲೂ ಕೂಡ ಸ್ಫೋಟಪ್ರ ಜಾತಿಗೆ ಸೇರಿದಂತಹ ಕೀಟಗಳು ಇರ್ತವೆ ಅವು ಎಲೆ ಕೆರೆದು ತಿಂತಾ ಇರ್ತವೆ ಅಥವಾ ಸಂಖ್ಯೆ ಬಹಳಷ್ಟು ಇರ್ತದೆ ಅದರಿಂದ ಏನಾಗ್ತದೆ ಅಂತಂದ್ರೆ ಬೆಳೆ ಬೆಳವಣಿಗೆ ಕುಂಠಿತಗೊಳ್ತದೆ ಅದ್ರ ಜೊತೆಗೆ ಏನ್ ಇಳುವರಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ರೈತರು ಏನ್ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರದ ಇಳುವರಿ ಬರೋದಿಲ್ಲ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಕೀಟನಾಶಕಕ್ಕೆ ಪೂರಕವಾಗಿರ ಅಥವಾ ಅದಕ್ಕೆ ಪರ್ಯಾಯವಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಒಂದು ಮೆಟ್ರೋಜಮ್ ಅನಿಸೋಪ್ಲಿ ಅನ್ನೋಂತ ಮೆಟ್ರೋಜಮ್ ರಿಲೇ ಅನ್ನೋಂತ ಒಂದು ಜೈವಿಕ ಕೀಟ ಸಿಲಿಂದ್ರ ನಾಶಕ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಅದನ್ನು ರೈತರಿಗೆ ನಾವು ತಲುಪಿಸಬೇಕಾಗಿದೆ ಅದಕ್ಕೆ
ಒಂದು ದಾರಿ ಯಾವುದಪ್ಪ ಅಂತಂದ್ರೆ ನಮ್ಮ ಒಂದು ಕೃಷಿ ಇಲಾಖೆ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಏನಿದೆ ಬೀದರ್ನಲ್ಲಿ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರ ಮುಖಾಂತರ ನಾವು ರೈತರಿಗೆ ತಲುಪಿಸಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರಾತ್ಯಕ್ಷಿಕೆ ಮಾಡ್ತಾ ಇದ್ದೀವಿ. ಈ ಕೀಟದ ಜೀವನ ಚಕ್ರ 45-60 ದಿನಗಳಾಗಿದ್ದು ಎಲ್ಲಾ ಹಂತದಲ್ಲೂ ಇದು ಬೆಳೆಗಳ ಮೇಲೆ ದಾಳಿ ಮಾಡಿ ಇಳುವರಿಯನ್ನ ಕುಂಠಿತಗೊಳಿಸುತ್ತೆ. ಈ ಕೀಟಗಳು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಎಲೆಗಳನ್ನ ತಿಂದು ಹಾಳು ಮಾಡುತ್ತವೆ. ಹತೋಟಿ ಮಾಡದೆ ನಿಷ್ಕಾಳಜಿ ತೋರಿಸಿದಲ್ಲಿ ಕಾಯಿಗಳನ್ನು ಕೊರೆದು ತಿನ್ನುತ್ತವೆ. ಆದ್ದರಿಂದ ರೈತರು ರಾಸಾಯನಿಕಗಳ ಬದಲು ಈ ಪರಿಸರ ಸ್ನೇಹಿ ಜೈವಿಕ ಕೀಟ ಶಿಲೀಂದ್ರನಾಶಕವನ್ನ ಬಳಸೋದು ಹೆಚ್ಚು ಸೂಕ್ತ. ಇದು ದ್ರವ ರೂಪದಲ್ಲಿ ಇದ್ದು ಬಳಕೆ ವಿಧಾನದ ಬಗ್ಗೆ ತಜ್ಞರು ಹೀಗೆ ಹೇಳ್ತಾರೆ. ಅಂದ್ರೆ ನೀರಿನಲ್ಲಿ ಕರಗುವಂತದ್ದು ತರ ನೀರಿನಲ್ಲಿ ಕರಗುವಂತದ್ದು ಮಾಡಿದ್ದೀವಿ. ಇದು 250 ml ಒಂದು ಬಾಟಲ್ ಇದೆ. ಈ 250 ml ಬಾಟಲ್ ಏನಾಗುತ್ತೆ ಅಂತಂದ್ರೆ ಸರಿ ಸುಮಾರು ನಮ್ಗೆ 1 ಎಕರೆ ಪ್ರದೇಶಕ್ಕೆ ಸರಿ ಹೋಗ್ತದೆ. ಅಂತಂದ್ರೆ ನಾವು 1 ಎಕರೆ ಪ್ರದೇಶ ಸಾಮಾನ್ಯ ರೈತರು ಒಂದು ಈಗೇನು 20 ಲೀಟರ್ ಏನು ಈ ತರ ಪವರ್ ಸ್ಪ್ರೇಯರ್ಗಳು ಏನಿರ್ತಾರೆ ಅದು ಒಂದು 5 ಅಥವಾ 6 ಟ್ಯಾಂಕ್ ಕುಡಿತಾರೆ ರೈತರು ಸಾಮಾನ್ಯವಾಗಿ 5 ರಿಂದ 6 ಟ್ಯಾಂಕ್ ಕುಡಿತಾರೆ. ಸೊ ಈ 5 ಅಥವಾ 6 ಟ್ಯಾಂಕ್ ಆಗೋಷ್ಟು ಇದು ಒಂದು ಔಷಧಿ ಇದೆ. ಸೊ ಈ ದ್ರಾವಣ ಈ ಒಂದು ಅಳತೆ ಮಾಪನ ಎಲ್ಲ ಕಡೆ ಸಿಗ್ತಾ ಇರ್ತದೆ. ಇದು ಸುಮಾರು ಒಂದು 20 ಲೀಟರ್ ಇರುವಂತ ಈ ಒಂದು ಪವರ್ ಸ್ಪ್ರೇಯರ್ ಏನದಂತಂದ್ರೆ ನಾವು ಸುಮಾರು 40-50 ml ಹಾಕಿದ್ರೆ ಏನ್ ತೊಂದರೆ ಇಲ್ಲ. ಯಾಕಂತಂದ್ರೆ ಇದು ನಿಸರ್ಗದಲ್ಲಿ ಇರೋಂತ ಜೀವಿನ ಅಂತ ಹೇಳಿ ಕರಿಬಹುದು. ಯಾವುದೇ ತರ ಪರಿಸರಕ್ಕೂ ಹಾನಿ ಮಾಡೋದಿಲ್ಲ, ಅಥವಾ ಯಾರು ಸಿಂಪಡಣೆ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಯಾವುದೇ ತರದ ಹಾನಿ ಆಗೋದಿಲ್ಲ. ನೀರಿನಲ್ಲಿ ಕರಗೋದ್ರಿಂದ ಯಾವುದೇ ಕರಗ ಅವಶ್ಯಕತೆ ಕೂಡ ಏನಿರೋದಿಲ್ಲ. ಸೊ ಈ ಒಂದು ದ್ರಾವಣವನ್ನ ನಾವು ಸಿಂಪಡಣೆ ಮಾಡಿದ್ದಿಲ್ಲ ಆದ್ರೆ ಈ ಒಂದು ಸೋಯಾ ಅವರಿಯಲ್ಲಿ ಬರುವಂತ ಯಾವುದೇ ತರದ ಅದರಲ್ಲೂ ಕೂಡ ಈ ಎಲೆ ತಿನ್ನುವ ಕೀಟಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ಅದ್ರ ಜೊತೆಗೆ ಈಗ ನಾವು ಬಹಳಷ್ಟು ರೈತರು ಏನ್ ಮಾಡ್ತೀವಿ, ನಾವು ಕೀಟನಾಶಕಗಳು ಬಳಕೆ ಮಾಡ್ತೀವಿ. ಅದು ಏನಿಲ್ಲ ಅಂತಂದ್ರೆ ಮೌಲ್ಯ ಯಾವಾಗ ಸಿಂಪಡಣೆ ಮಾಡ್ತೇವೆ ಅವತ್ತಿಂದ ಬೆಳೆಗೆ ಅಷ್ಟೇ ಅನುಕೂಲ ಆಗ್ತದೆ. ಆದ್ರೆ ಈ ಒಂದು ಜೈವಿಕ ಕೀಟ ಸಿಂಗ ನಾಶಕ ಏನ್ ಮಾಡ್ತಾವ ಅಂತಂದ್ರೆ ಈ ವರ್ಷ ಅಲ್ಲ ಮತ್ತೆ ಮುಂದಿನ ವರ್ಷ ಹೀಗೆ ವರ್ಷವೂ ಕೂಡ ಅದ್ರದ್ದು ಸಂಖ್ಯೆ ಜಾಸ್ತಿ ಆಗಿಬಿಟ್ಟು ನಾವು ಆದಷ್ಟು ಮಟ್ಟಿಗೆ ಈ ಒಂದು ಕೀಟಗಳು ಏನ್ ಬಾಧೆ ಬರ್ತಾ ಇದೆ ಅದನ್ನ ನಾವು ಅತ್ಯಂತ ಪರಿಣಾಮಕಾರಿಯಾಗಿ ನಾವು ಇದನ್ನ ನಿರ್ವಹಣೆ ಮಾಡಬಹುದು. ಭೂಮಿಯ ಫಲವತ್ತತೆ ಹಾಗೂ ನಾವು ನಿಸರ್ಗಕ್ಕೆ ಏನು ನಾವು ಕೀಟನಾಶಕ ಸೇರಿಸ್ತೀವಿ ಅದನ್ನು ಕಡಿಮೆ ಮಾಡಲು ಇದು ಈ ತರ ಜೈವಿಕ ಕೀಟನಾಶಕವನ್ನು ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಉತ್ತಮವಾದ ನಿಸರ್ಗ ಕಾಪಾಡ್ಕೋಬೇಕು ಹಾಗೂ ಮುಂದೆ ನಮ್ಮ ಬರೋ ಪೀಳಿಗೆಗೆ ನಾವು ಇದನ್ನು ಎರವಲು ಕೊಡಬೇಕು. ಅದಕ್ಕೋಸ್ಕರ ಇದು ಫಲವತ್ತತೆ ಕಾಪಾಡಬೇಕಂತೇಳಿ ನಾವು ಏನು ಮಾಡ್ತಾ ಇದ್ದಾರೆ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಹಾಗೂ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ವತಿಯಿಂದ ಇದು ಉತ್ತಮವಾದ ಬೆಳವಣಿಗೆ. ಪ್ರಭು ಸರ್ ಹೇಳಿರ್ತಾರ ಬಂದದ ಬೆಟ್ರಿಲಿ ಅಂತೇಳಿ ಅದು ಎಲ್ಲ ಪ್ರಾಕ್ಟಿಕಲ್ ಹೊಡೆದಾರ ಸರ್. ಬಳೋ ಅಂಬುದು ಒಂದು 10-15 ದಿವಸದಿಂದ ಬೆಳೆ ಚಾಕು ಸ್ಟಾಪ್ ಆಗಿರು ಇಲ್ಲ ಮತ್ತೆ ಈಗಿನ ಮುಂದೆ ಅದೇ ಯೂಸ್ ಮಾಡ್ಬೇಕಂತೇಳಿ. ಸೋಯಾ ಅವರೇ ಕೆಲವು ಭಾಗಗಳಲ್ಲಿ ಮಾಗುವ ಹಂತದಲ್ಲಿದ್ದು ಈ ರಬ್ಬರ ಹುಳುವಿನ ಕಾಟ ಹೆಚ್ಚಾಗಿದೆ. ಆದ್ರಿಂದ ರೈತರು ರಾಸಾಯನಿಕ ಸಿಂಪರಣೆಗೆ ಮೊರೆ ಹೋಗುವ ಬದಲು ಜೈವಿಕ ಕೀಟ ಶಿಲೀಂದ್ರನಾಶಕ ಮೈಟೋರೈಜಿಯಂ ರಿಲೇ ಬಳಸೋದು ಉತ್ತಮ. ಇದರ ಬೆಲೆ 250 ಮಿಲಿಗೆ 150 ರೂಪಾಯಿ ಆಗಿದ್ದು ಕಡಿಮೆ ಖರ್ಚಿನಲ್ಲೇ ಈ ಅಪಾಯಕಾರಿ ಹುಳುವನ್ನ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ರೈತರು ಆದಷ್ಟು ಬೇಗ ಈಗ ತಿಳಿಸಿದ ಜೈವಿಕ ನಿಯಂತ್ರಣಕ್ಕೆ ಮುಂದಾಗಬೇಕು. ಪ್ರಿಯ ವೀಕ್ಷಕರೇ, ಈ ನಿಮ್ಮ ನೆಚ್ಚಿನ ನೇಗಿಲೆ ಯೋಗಿ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳಿದ್ದರೆ ಮತ್ತು ನೀವು ಕೂಡ ಕೃಷಿಯಲ್ಲಿ ಸಾಧನೆ ಮಾಡಿದರೆ ಅದನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಿಳಾಸ ನಿರ್ಮಾಪಕರು ನೇಗಿಲೆ ಯೋಗಿ ವಿಭಾಗ ದಿಗ್ವಿಜಯ ನ್ಯೂಸ್ ವಿಆರ್ಎಲ್ ಮೀಡಿಯಾ ಲಿಮಿಟೆಡ್ ಲಾಲ್ಬಾಗ್ ಮುಖ್ಯ ರಸ್ತೆ ಬೆಂಗಳೂರು 5600027. ಇನ್ನು ವಾಟ್ಸ್ಆಪ್ ನಂಬರ್ 7624965333. ರೈತ ಬಾಂಧವರೇ, ಇಂದಿನ ನೇಗಿಲೆ ಯೋಗಿ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನ ಹೊತ್ತು ನಾಳೆ ಇದೇ ಸಮಯಕ್ಕೆ ಮತ್ತೆ ಹಾಜರಾಗ್ತೀನಿ.
ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.